ಹಲೋ ಫ್ರೆಂಡ್ಸ್, ಡಿ ಬಾಸ್ ಅವರ ಸಿನಿಮಾಗಳಿಗಾಗಿ ಅವರ ಅಭಿಮಾನಿಗಳು ಯಾವಾಗಲೂ ಕೂಡ ಕಾಯ್ತಾ ಇರ್ತಾರೆ. ಅವರ ಸಿನಿಮಾ ಎಷ್ಟೇ ಲೇಟಾಗಿ ರಿಲೀಸ್ ಆದರೂ ಕೂಡ ಅವರ ಅಭಿಮಾನಿಗಳು ಅದನ್ನು ಒಂದು ಹಬ್ಬದಂತೆಯೇ ಆಚರಣೆ ಮಾಡ್ತಾರೆ, ಹಾಗೂ ಡಿ ಬಾಸ್ ಅವರ ಗತ್ತು ಏನು ಅಂತ ತೋರಿಸಿಕೊಡ್ತಾರೆ. ಇವರ ಸಿನಿಮಾ ರಿಲೀಸ್ ಆಗೋಕ್ಕೆ ಎಷ್ಟೋ ತಿಂಗಳುಗಳು ಇದ್ದಾವೆ ಅನ್ನುವಷ್ಟರಲ್ಲಿ ಅವರ ಅಭಿಮಾನಿಗಳು ಎಲ್ಲ ಕಡೆ ಪ್ರಮೋಷನನ್ನು ಮಾಡಿಕೊಡ್ತಾರೆ, ಹಾಗೂ ಯಾವುದೇ ಮೀಡಿಯಾದವರ ಸಪೋರ್ಟ್ ಇಲ್ಲ ಅಂದರೂ ಕೂಡ ತಾವೇ ಡಿ ಬಾಸ್ ಅವರ ಸಿನಿಮಾಗಳನ್ನು ಗೆಲ್ಲಿಸಿಕೊಡ್ತಾರೆ. ಕ್ರಾಂತಿ ಚಿತ್ರದ ಸಮಯದಲ್ಲಿ ನೀವೆಲ್ಲರೂ ಡಿ ಬಾಸ್ ಅವರ ಕ್ರೇಜ್ ಯಾವ ರೇಂಜ್ಗಿದೆ ಅಂತ ನೋಡಿಯೇ ಇರ್ತೀರ. ಈಗ ಟ್ರೆಂಡಿಂಗಲ್ಲಿರುವ ಡಿ ಬಾಸ್ ಅವರ ಸಿನಿಮಾ ಯಾವುದಪ್ಪ ಅಂದರೆ ಅದು ಅವರ ಡೆವಿಲ್ ಚಿತ್ರ. ಇಂದು ಆಂಧ್ರ ಪ್ರದೇಶದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಾ ಮಹೇಶ್ ಬಾಬು ಅವರು ಕೂಡ ತಮ್ಮ ಫೋನ್ನಲ್ಲಿ ಡಿ ಬಾಸ್ ಅವರ ಫೋಟೋ ಇರೋದನ್ನು ತೋರಿಸ್ತಾರೆ, ಹಾಗೂ ಡೆವಿಲ್ ಚಿತ್ರದ ಪ್ರಮೋಷನನ್ನು ಕೂಡ ಮಾಡ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಯಾವತ್ತಿದ್ರೂ ನನ್ನ ಫೇವ್ರೇಟ್ ಹೀರೋ ಅಂತ ಕೂಡ ಮಹೇಶ್ ಬಾಬು ಅವರು ತೆಲುಗಲ್ಲಿ ಹೇಳಿದರು. ಈ ಸುದ್ದಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳಬಹುದು. ಡಿ ಬಾಸ್ ಅವರು ಕೇವಲ ಕನ್ನಡ ನಟ ಆಗಿದ್ದರೂ ಕೂಡ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಅವರ ಹೆಸರು ಬಹಳನೇ ಪ್ರಸಿದ್ಧಿಯಲ್ಲಿದೆ, ಹಾಗೂ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಇವರ ಸಿನಿಮಾ ಮುಂದೆ ಅವರ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೆದರುತ್ತಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.